ಭೇಟಿ ಕೊಟ್ಟಿದ್ದೀರಿ ಸರ್, ಈಗ ಒಳಗಡೆ ಹೋಗಿದ್ರಿ, ದರ್ಶನ್ ಅವ್ರು ಶಿಫ್ಟ್ ಮಾಡಿದ್ಮೇಲೆ ಫಸ್ಟ್ ಟೈಮಿಗೆ ಬಂದಿದ್ದೀರಿ ಸರ್ ಈಗ? ಹೌದು, ಭದ್ರತೆ ನೋಡೋಣ ಅಂತ ಹೇಳಿ ಬಂದಿದ್ದ. ಸ್ವಲ್ಪ ಮುಂದೆ ಬನ್ನಿ ಸರ್. ಇವತ್ತು ನಿಮ್ಮ ಜೈಲಿಗೆ ಭೇಟಿ ಕಾರಣ ಇದೆ. ಭದ್ರತೆ ಹೇಗಿದೆ ನೋಡೋಣ ಅಂತ ಹೇಳಿ ಬಂದಿದ್ದೆ. ನಾನೇನು ಆದೇಶ ಮಾಡಿದ್ದೆ, ಆದೇಶ ಎಲ್ಲ ಇಂಪ್ಲಿಮೆಂಟ್ ಆಗಿದೆ ಅಂತ ಹೇಳಿ ನೋಡೋಣ ಅಂತ ಹೇಳಿ ಬಂದಿದ್ದೆ. ಭದ್ರತೆ ನಾನು ಅನ್ಕೊಂಡ ಮಟ್ಟದಲ್ಲಿ ಅವರು ಮಾಡಿದ್ದಾರೆ. ಸರ್, ನಿಮ್ಮೇಲೆ ಒಂದು ಅಲಿಗೇಶನ್ ಇದೆ. ನಿಮಗೆ ಒಂದಿಷ್ಟು ದುಡ್ಡಿನ ಆಮಿಷ ಕೊಟ್ಟು ಇಲ್ಲಿ ಐಷಾರಾಮಿ ಸೌಲಭ್ಯ ಪಡೆಯೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅಂತ ನೇರವಾಗಿ ನಿಮ್ಮ ಹೆಸರೇ ಸರ್, ನಿಮಗೆ ದುಡ್ಡಿನ ಆಮಿಷ ಒಡ್ಡಿದ್ದಾರೆ ಅಂತ ಸರ್? ಅದೆಲ್ಲವೂ ಸುಳ್ಳು. ನಾನು ಯಾವ ಆಮಿಷಕ್ಕೂ ಬಲಿಯಾಗಲ್ಲ, ಯಾವ ಬೆದರಿಕೆಗೂ ತಲೆ ಕೆಡಿಸ್ಕೊಳ್ಳಲ್ಲ. ಆ ರೀತಿ ಆಮಿಷ ಓಡ್ತಾನೆ ಅಂತಂದ್ರೆ ಅವನ ಮೇಲೆ ಕೊಡಿ ಸಾಕ್ಷಿ ಕೊಡಿ, ಯಾರ್ಯಾರು ಅಂತ ಹೇಳಿ ನಾನು ಅವನ ಮೇಲೆ ಕೇಸ್ ಬುಕ್ ಮಾಡ್ತೀನಿ. ಇದೆಲ್ಲ ಫಾಲ್ಸ್ ಅಲಿಗೇಷನ್. ದಯವಿಟ್ಟು ನೀವು ನನಗೆ ಇಂಥ ವಿಚಾರಗಳನ್ನ ತಿಳಿಸಿದ ಖುಷಿ ಆಗುತ್ತೆ. ನೀವು ಹೇಳಿದ್ದು ಕೇಳಿದ್ದು ಆ್ಯಕ್ಚುಲಿ ಮೊದಲಿಂದ ಕೇಳ್ಬಿಟ್ರಿ ನೀವು. ಆ್ಯಕ್ಚುಲಿ ನಾನು ಪಾರದರ್ಶಕವಾಗಿದ್ದೀನಿ, ನನ್ನ ಮೇಲೆ ಒಂದು ಬ್ಲಾಕ್ ಡಾಟ್ ನನ್ನ ಮೇಲೆ ಏನಿಲ್ಲ. ಇದೆಲ್ಲ ಸುಳ್ಳು. ನೀವು ಕೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ. ನೀವು ಕ್ಲಾರಿಫಿಕೇಷನ್, ನೀವು ಇಂಥದ್ದು ಅಲಿಗೇಷನ್ ಬಂದ ಕ್ಲಾರಿಫಿಕೇಷನ್ ಮಾಡ್ಕೊಳ್ತೀವಿ. ಸುಳ್ಳು ಸುಳ್ಳು ಯಾವುದೂ ಇಲ್ಲ. ನಾವು ಯಾವ ಯಾವ ಯಾರು ಯಾರ ಹತ್ರ ಕೂಡ ಮಾತಾಡಿ ಮಾಡೋದೂ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.